ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಸರ್ ನೋಡಿ, ಈ ಜಾಕೆಟ್ ಕಟ್ ಫಾರ್ಮಲ್ ಹಾಕೊಂಡಿರೋರು ಸಪ್ಲೈ ಮಾಡೋರ್ನ ಪತ್ತೆಚ್ಚರಕ್ಕಂತ ಸ್ಪೆಷಲ್ ಪೊಲೀಸ್ ಆಫೀಸರ್ನ ನೆಮ್ಕೊಂಡಿದ್ದೀವಿ. ಇನ್ನು 15 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಸುಮ್ಮನೆ ರಾಜ್ಯದಲ್ಲಿ 8 ಜನರು ಜಾಕರ್ ಕಟ್ ಮೆಡಿಸಿನ್ಗೆ ಬಲಿಯಾಗಿದ್ರು. ಚಿಂತಿಸದ ಸರ್ಕಾರ ಒಬ್ಬ MLA ಮಗ ಈ ರೀತಿ ಮೆಡಿಸಿನ್ಗೆ ಬಲಿಯಾದಾಗ ಈಗ ಎಚ್ಚೆತ್ತುಕೊಂಡಿರುವ ಸರ್ಕಾರದ ಈ ಧೋರಣೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಟೀಕಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಗತ್. ಜಾಕರ್ ಕಟ್ ಕೇಸ್ಗೆ ಸಂಬಂಧಪಟ್ಟಂತೆ ನೇಮಿಸಿರುವಂತಹ ಸ್ಪೆಷಲ್ ಪೊಲೀಸ್ ಆಫೀಸರ್. ಈ ಜಾಕರ್ ಕಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿಕೊಂಡ ನಾನು ಮೊದಲು ಹೋಗಿದ್ದು ಮಂಗಳಂ ಕೇರ ಪ್ರಮುಖ ಅಡ್ಡ. ಈ ಮಂಗಳಂ ಕೇರ ಪ್ರಮುಖ ಅಡ್ಡದಲ್ಲಿ ನಮಗೆ MLA ಮಗನ್ ಜಾಕರ್ ಕಟ್ ಮಾಡಿರೋ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಆ ವ್ಯಕ್ತಿಯನ್ನು ಹಿಡಿಯುವಲ್ಲಿ ನಾವು ಸಫಲರಾದೆವು. ಮುಂದೇನಾಯ್ತು ಅಂತ ನೋಡೋಣ, ಬನ್ನಿ. ಕಾಚಲಿಗೆ ಬೆಂಗಳೂರು ದೇಖನಿಗೆ ಕಾಚಲಿಗೆ ನಿನ್ನ ನೋಡಕ್ ಬಂದೀನಿ. ನಾನೊಬ್ನೇ ಬಂದಿಲ್ಲ, ನಮ್ ಸರ್ ಜೊತೆ ಬಂದೀನಿ. ಮಲ್ಲಿ ಅಲಿಯಾಸ್ ರಾಜ MLA ಮಗನ್ ಜಾಕರ್ ಕಟ್ ಮಾಡಿಬಿಟ್ಟು ಊಸುರಳ್ಳಿ ಸಣಕೊಂದು ಹಳ್ಳಿ ಅಂತ ಹಳ್ಳಿ ಹಳ್ಳಿ ಸುತ್ತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಮಲ್ಲಿ? ಶರತ್ ಹೇಳ್ಕೊಂಬನ್ನಿ ಅವರನ್ನ. ಮಲ್ಲಿನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಒಪ್ಪಿಸಿದ ದಿನ ಅವತ್ತು ನಾನು ಇಲ್ಲೇ ಇರುವಾಗ ಒಂದು ಘಟನೆ ನಡೀತು. ಹಲೋ ಬೀರಪ್ಪ, MLA ಬೀರಪ್ಪ. ಕೋಟಿ ಗಂಟ್ಲೆ ದುಡ್ಡು ಮಾಡಿದ್ದೀನಿ. ಇರೋದೊಬ್ಬ ಮಗ ಗಂಡಸ್ತನ ಕಟ್ ಮಾಡ್ಕೊಂಬಿಟ್ಟಿದ್ದಾನೆ. ಒಬ್ಬ MLA ಎದುರಕೊಂಡ್ರೆ ಏನಾಗತ್ತೆ ಅನ್ನೋದನ್ನ ಅವಳಿಗೆ ತಿಳಿಸ್ಬೇಕು. ಗೊತ್ತಾಯ್ತ ತಾನೇ? ಅಯ್ಯೋ ಸರ್, ನೀ ಸೋಡಿ ಸರ್. ಅಯ್ಯೋ ಸರ್, ಸುಡಬೇಡಿ ಸರ್. ಮಲ್ಲಿ ಒಬ್ಬ ಮಂಗಳಮುಖಿ ಅಂತ ನೋಡಿದೆ. MLA ಸಾಹೇಬರು ಫೋನ್ ಹಚ್ಚಿ ಹೇಳಿದ್ರಂತ ಅವಳನ್ನು ತುಂಬ ಕೆಟ್ಟದಾಗಿ ಹೊಡೆದಿದ್ರು. ಏನ್ರಿ ಇದು, ಯಾರ್ರಿ ನಿಮಗೆ ಹೊಡೆ ಅಂತ ಹೇಳಿದ್ದು? MLA ಫೋನ್ ಹಚ್ಚಿ ಹೇಳಿದ್ರು ಅಂತೇಳಿ ಸಾಯಿಸ್ಬಿಡ್ತೀರಾ ಏನ್ರಿ? ಗೊತ್ತಾಗಲ್ವಾ ನಿಮಗೆ? ಮಲ್ಲಿ, ಮಂಗಳಮುಖಿಯರ ಮೇಲೆ ನನಗೆ ತುಂಬ ಗೌರವ ಇದೆ. ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಇದರಿಂದ ಪಬ್ಲಿಕ್ಕಿಗೆಲ್ಲ ಅಷ್ಟು ತೊಂದರೆ ಆಗ್ತಾ ಇದೆ, ನೋಡ್ತಾ ಇದೆಯಾ ತಾನೇ? ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಸಾರ್, ಹೇಳ್ತೀನಿ. ಈ ಜಾಕರ್ ಕಟ್ ಮೆಡಿಸನ್ನಿಂದ ಯಾರು ಸತ್ತಿಲ್ಲ. ಎಂಟು ಜನ ಗಂಡಸ್ಥಾನ ಕಳ್ಕೊಂಡಿದ್ದಾರೆ. ಕಳ್ಕೊಂಡಿರೋರು ಯಾರು? ಭಗತ್ ಸಿಂಗ್ ರಾಜಗುರು ತರ ದೇಶಪ್ರೇಮಿಗಳು ಅಲ್ಲ, ಈ ದೇಶದ ಒಳ್ಳೆ ಪ್ರಜೆಗಳು ಅಲ್ಲ. ಕಾಮಪಿ ಸಾಚಿ ನನ್ನ ಮಕ್ಕಳು ಸರ್. ಯಾರಾದರೂ ಅತ್ಯಾಚಾರ ಮಾಡ್ಲಿಕ್ಕೆ ಬಂದ್ರೆ ಇದನ್ನು ಉಪಯೋಗಿಸು ಅಂತ ನಾಗಕ ಕೊಟ್ಟಿದ್ರು ಸರ್.
ಸರ್ ವೆಲ್ಕಮ್ ಟು ಕರ್ನಾಟಕ ರಜೆ ಕೊಡ್ರಲ್ಲ ಒಂದು ಆಲ್ ಕೊಡ್ರಿ ಏನ್ ನಿಮ್ಮ ಹೆಸರು ಬರೋ ತಡ ಎಲ್ಲ ಆಗ್ಲೇ ರಜೆ ಕೇಳ್ತಾ ಇದ್ದೀರಾ ಏನು ಎಂ ಕೆ ಮಂಜಾನ ಏನ್ರಿ ನೀವು ಹೈಟೇ ಇಲ್ಲ ಹೆಂಗ್ ಪೊಲೀಸ್ ಆದ್ರಿ ಸರ್ ಯಾರ ಮುಂದೆ ಹೇಳ್ಬೇಡ್ರಿ ಸ್ವಲ್ಪ ಕೊಟ್ಟಾಗಿ ಅಂತೂ ಕರಪ್ಷನ್ ಮಾಡಿ ಕಾನ್ಸ್ಟೇಬಲ್ ಆಗಿದಾರ ಅಂತಾನೆ ಹೆಂಗ್ರಿ ನಿಮ್ಮಂತವ್ರೆ ಪಬ್ಲಿಕ್ ಮೋಸ ಮಾಡಿದ್ರೆ ಏನ್ ಪಬ್ಲಿಕ್ ಹೆಂಗ್ ಮಾಡ್ಬೇಕ್ರಿ ಹೋಗ್ಲಿ ನಾಗಿ ಬಗ್ಗೆ ಕೇಳಿದ್ನಲ್ಲ ನಾಗಿ ಇವಾಗ ಎಲ್ಲಿದ್ದಾಳೆ ಒಳಗಡೆ ಇದ್ದಾಳೆ ಒಳಗಡ್ಡದಲ್ಲಿದ್ದಾಳ ನಡ್ರಿ ಹೋಗೋಣ ಹಂಗಾದ್ರೆ ಹಾ ನಾನು ಹೇಳಿದ್ನಲ್ಲ ನಿಮ್ಗೆ ಹಾ ಓಕೆ ನಾನು ಆಮೇಲೆ ಮಾಡ್ತೀನಿ ನಮಸ್ಕಾರ ಏನು ಬಂದಿದ್ದು ನಾಗಿ ಬೆಂಗಳೂರಿಂದ ಹಿಡಿದು ಬಾಂಬೆವರೆಗೂ ಜಾಕರ್ಕಟ್ ಮೆಡಿಸಿನನ್ನು ಸಪ್ಲೈ ಮಾಡ್ತಾ ಇರುವಂತಹ ಮಂಗಳಮುಖಿ ನಿನಗೆ 24 ಅವರ್ಸ್ ಟೈಮ್ ಕೊಡ್ತೀನಿ ಆ ಫಾರ್ಮುಲಾ ಎಲ್ಲಿದೆ ಆ ಫಾರ್ಮುಲಾ ಕಂಡಿಡ್ದವ್ರು ಯಾರು ಅವರನ್ನು ಕರ್ಕೊಂಡು ನನ್ನ ಹತ್ರ ಬರ್ತೀಯ ಬರಲೇಬೇಕು ಸರ್ ನೀವು ಹೇಳ್ತಾ ಇರೋ ವಿಷಯಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾಗಿ ನಿನ್ನ ಅಡ್ಡಾದಿಂದಲೇ ನಿಮ್ಮ ಹುಡುಗರ ಕೈಯಿಂದ ಎಲ್ಲ ಕಡೆ ಮೆಡಿಸಿನ್ ಸಪ್ಲೈ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಯಾರೂ ಕೇಳಲ್ಲ ಹೇಳು ಆ ಮೆಡಿಸಿನ್ ಎಲ್ಲಿಂದ ಸಪ್ಲೈ ಮಾಡ್ತಾ ಇದೆಯಾ ಮತ್ತು ಆ ಫಾರ್ಮುಲಾ ಕಂಡಿಡ್ದವ್ರು ಯಾರು ಅದ್ರ ಬಗ್ಗೆ ಎಲ್ಲ ನನಗೆ ಇವಾಗ ಗೊತ್ತಾಗಬೇಕು ನೋ ನಗಿ ಯಾವುದಕ್ಕೂ ವಿಚಾರ ಮಾಡು ಬದಲಾಗೋಕ್ಕೆ ಅವಕಾಶ ಕೊಡ್ತೀನಿ ಬದಲಾಗಲಿಲ್ಲ ಅಂದರೆ ನಾನೇ ಬದಲು ಮಾಡಬೇಕಾಗತ್ತೆ ಯಾವುದಕ್ಕೂ ಒಮ್ಮೆ ವಿಚಾರ ಮಾಡಿ ನೋಡು ಸತ್ಯನ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗತ್ತೆ ನೋಡು ಯಾವುದಕ್ಕೂ ವಿಚಾರ ಮಾಡು ಪೊಲೀಸ್ ಅಪ್ಪ ನಿನ್ನ ಕೈಲಿ ಅದು ಆಗಲ್ಲ ಪರವಾಗಿಲ್ಲ ಚೆನ್ನಾಗೆ ಆವಾಜ್ ಆಗ್ತೀಯ ನಿನಗೊಂದು ವಿಷಯ ಗೊತ್ತಾ ಈ ಥರ ಆವಾಜು ಧಮ್ಕಿಗೆಲ್ಲ ಅಂಜೋಕೆ ಇದು ಅಂಜೋ ಕುಲ ಅಲ್ಲ ಆಂಜನೇಯನ ಕುಲ ಬಾ ಕಂಬಿಯಿಂದ ನಿಂತ್ಕೊಂಡು ಕೊಡುವೆ ಅಂತ ಈ ಲುಕ್ಕನ್ನು ನೋಡೋಣ ಬಂದಂಗೆ ತದನಂತರದಲ್ಲಿ ನಾರ್ಮಲ್ ಆಗಿಬಿಡ್ತಾಳೆ ಏನೋ ಒಂಥರ ಚೇಂಜಸ್ ಅನ್ನಿಸ್ತಾ ಇದೆ
ನನಗೆ ಯಾಕೋ ಈ ಆಪ್ಗೆ ಈ ನಾಗಿಗೆ ಈ ಜಾಕರ್ ಕಟ್ ಮೆಡಿಸಿನ್ಗೆ ಏನೋ ಒಂದಕ್ಕೊಂದು ಲಿಂಕ್ ಇದೆ ಅಂತ ಅನಿಸ್ತಾ ಇದೆ ಸರ್. ನನಗೂ ಹಾಗೆ ಅನಿಸ್ತಾ ಇದೆ. ಅವಳನ್ನ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ಸಡನ್ ಆಗಿ ಅವಳ ಮೈಲಿ ಏನೋ ಒಂದು ಆತ್ಮ ಬಂದಂಗೆ ತದನಂತರದಲ್ಲಿ ನಾರ್ಮಲ್ ಆಗಿಬಿಡ್ತಾಳೆ. ಏನೋ ಒಂಥರ ಚೇಂಜಸ್ ಅನಿಸ್ತಾ ಇದೆ ಸರ್. ಇವತ್ತು ಅಮಾವಾಸ್ಯೆ, ಆತ್ಮ ಅವಳ ಸುತ್ತಾನೇ ಇರುತ್ತೆ. ನಡ್ರಿ ಹೋಗೋಣ ಹಂಗಂದ್ರೆ, ಇವತ್ತು ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬಂದು ಬಿಡೋಣ. ನೀನು ನಾಗಿ ಮೈ ಮೇಲೆ ಯಾಕೆ ಬಂದಿದೀಯ? ಯಾರು ಹೇಳು. ಹೇಳ್ತೀನಿ ಪೊಲೀಸಪ್ಪ, ಎಲ್ಲ ಹೇಳ್ತೀನಿ.